ಶಾಂತಿಯುತ ಧರಣಿಯನ್ನು ಮಾತ್ರ ನಾವು ಮಾಡ್ತಾ ಇದ್ದೀವಿ. ಇವತ್ತು ನೂರಾರು ಸಂಘ ಸಂಸ್ಥೆಯವರು ನಾವು ಮಾಡ್ತೀವಿ ಅಂತ ದಿನ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಕಾವೇರಿ ನೀರಿನ ವಿಚಾರದಲ್ಲಿ ಆಗಿರುವಂಥ ಅನ್ಯಾಯ ಈ ಕೂಡಲೇ ಸರಿ ಆಗಬೇಕು. ಅರ್ಧೋಗ್ತಾರ ನೀರು ಮೊದಲು ನಿಲ್ಲಿಸ್ಬೇಕು, ಇದು ನಮ್ಮ ಮೊದಲನೇ ಬೇಡಿಕೆ. ನಾವು ರಾಜ್ಯ ಸರ್ಕಾರ ಇಷ್ಟೊಂದು ಮೈಮರೆತು ನಿರ್ಲಿಪ್ತತೆಯಿಂದ ವರ್ತಿಸ್ತಾ ಇರೋದು ಖಂಡನೀಯ ಈ ವಿಚಾರದಲ್ಲಿ. ನಮ್ಮ ರಾಜ್ಯದ ಪರವಾಗಿ ವಾದ ಮಂಡಿಸ್ತಾ ಇರುವಂಥ ವಕೀಲರುಗಳು ಅಷ್ಟೇ, ಅಂಕಿಅಂಶಗಳು, ಈ ನೀರಿನ ಶೇಖರಣೆ, ಮುಂದಿನ ದಿವಸಗಳಲ್ಲಿ ಕುಡಿಯೋ ನೀರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನುವಂಥ ಈ ಯಾವುದೇ ಅಂಕಿಅಂಶ ಸಿದ್ಧತೆ ಇಲ್ಲದೆ ಹೋಗಿ ಅಲ್ಲಿ ಮಾತಾಡೋಕ್ಕೆ ಹೋಗಿದ್ದಾರೆ. ಅದರಿಂದ ಇವ್ರ ಮಾತುಗಳು ಅಲ್ಲಿ ಏನು ಲೆಕ್ಕಕ್ಕೆ ತೊಗೊಂಡಿಲ್ಲ. ಅವರು ಕಾವೇರಿ ನ್ಯಾಯಮಂಡಳಿಯವರಾಗಲಿ ಸುಪ್ರೀಂ ಕೋರ್ಟ್ ಆಗಲಿ, ಅದರಿಂದ ರಾಜ್ಯ ಸರ್ಕಾರ ಮೊದಲೇ ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗನ್ಸತ್ತೆ ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಲಿಕ್ಕೋಸ್ಕರ ಈ ದಸರಾ ಟೈಮಲ್ಲೇ ಇವರು ತಮಿಳ್ನಾಡವ್ರು ಖ್ಯಾತೆ ತೆಗಿತಾರೆ. ಏನಂದರೆ ದಸರಾ ನಡೆಯುವಂಥ ಸಂದರ್ಭದಲ್ಲಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವಹಿವಾಟುಗಳು ಮತ್ತು ಅಭಿವೃದ್ಧಿ ಎಲ್ಲ ಕೂಡ ನಡೆಯುತ್ತೆ. ಇದನ್ನು ಕುಂಠಿತಗೊಳಿಸ್ಲಿಕ್ಕೆ ದುರುದ್ದೇಶ ಇಟ್ಕೊಂಡು ಅವರು ದಸರಾ ನಡೆಯೋ ಟೈಮಲ್ಲೇ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕೋದು ನೀರಿಲ್ಲ ನೀರು ಬಿಡಿ ಅನ್ನೋದು. ಒಂದು ಬೆಳೆಗೆ ನಮಗೆ ಕಷ್ಟ ಆಗ್ತಾ ಇದೆ ರೈತರಿಗೆ, ಎರಡು ಬೆಳೆ ಮೂರು ಬೆಳೆ ಪೂರ್ವ ಬೆಳೆ ಆ ಬೆಳೆ ಈ ಬೆಳೆ ಅಂತ ನೀರಿದ್ರೂ ಖ್ಯಾತೆ ತೆಗಿತಾ ಇದ್ದಾರೆ. ಇದು ನನಗನ್ಸತ್ತೆ ಭಾಳ ಒಂದು ಸಂಚು. ಅಕ್ಕಪಕ್ಕ ರಾಜ್ಯದವರು ಈ ಕರ್ನಾಟಕನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ವಿಶ್ವ ಮಟ್ಟದಲ್ಲಿ ಚೆನ್ನಾಗಿ ಬೆಳೀತಾ ಇದೆ, ಇಡೀ ಬಿಡಲಿದೆ, ಮತ್ತು ಸಾಂಸ್ಕೃತಿಕ ನಗರ ಪ್ರವಾಸೋದ್ಯಮ ಕೇಂದ್ರ ನಂಬರ್ ಒನ್ ಆಗತ್ತೆ ಅನ್ನುವಂಥ ಅದನ್ನು ಕುಂಠಿತಗೊಳಿಸೋ ದೃಷ್ಟಿಯಿಂದನೇ ಇವರು ದಸರಾ ನಡೆಯೋ ಟೈಮಲ್ಲೇ ಖ್ಯಾತೆ ತೆಗಿತಾರೆ. ಈಗ ಡಿ ಸಿ ಎಂ ಬರ್ತಿದ್ದಾರೆ ಸರ್ ಸಂಜೆ, ಅವಾಗ ನೀವೇನಾದ್ರು ಅವ್ರಿಗೆ ಮನವಿ ಕೊಡೋ ಪ್ರಯತ್ನ ಏನಾದರೂ ಮಾಡ್ತೀರಾ ಅಂತ? ಅವ್ರಿಗೇನಾದರೂ ಕಾವೇರಿ ಬಗ್ಗೆ ಕಾಳಜಿ ಇದ್ದರೆ, ಕಾವೇರಿ ನೀರು ಬಗ್ಗೆ ಕಾಳಜಿ ಇದ್ದರೆ, ನಾವೇನು ಶಾಂತಿಯುತ ಧರಣಿ ಮಾಡ್ತಾ ಇದ್ದೀವಿ, ಈ ಸ್ಥಳಕ್ಕೆ ಅವ್ರು ಭೇಟಿ ನೀಡಬೇಕು, ನಮ್ಮ ಏನು ಡಿಮ್ಯಾಂಡ್ ಇಟ್ಕೊಂಡಿದ್ದೀವಿ ಅದನ್ನ ಆಲಿಸ್ಬೇಕು. ನಾವು ಅವ್ರಿಗೆ ಖಂಡಿತವಾಗಿ ಹೋಗೋಲ್ಲ, ಯಾಕೆಂದರೆ ನಮಗೆ ನಾಡಹಬ್ಬ ದಸರಾ ಚೆನ್ನಾಗಿ ನಡೀಬೇಕು, ಡಿಸ್ಟರ್ಬ್ ಆಗಬಾರ್ದು ಅನ್ನುವಂಥ ಒಂದು ಏಕೈಕ ಕಾರಣಕ್ಕೆ ನಾವು ಶಾಂತಿಯುತ ಧರಣಿ ಮಾಡ್ತಾ ಇದ್ದೀವಿ. ನಾವು ಯಾರನ್ನೂ ಭೇಟಿ ಮಾಡೋಕ್ಕೋಗಲ್ಲ, ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಆಡಳಿತ ಪಕ್ಷದ ಶಾಸಕರಿರ್ಬೋದು, ಅವ್ರ ಜವಾಬ್ದಾರಿ ಇದೆ. ಅವರು ಈಗ ಗೊತ್ತಾಗ್ಬಿಡ್ತು ಜನಕ್ಕೆ ಇವರೆಷ್ಟು ಬೇಜವಾಬ್ದಾರಿಯಿಂದ ಕಾವೇರಿ ನೀರು ವಿಚಾರದಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ. ಕಾವೇರಿ ನೀರು ವಿಚಾರದ ಏನು ಆಗೇ ಇಲ್ವೇನೋ, ಏನು ಅನ್ಯಾಯ ಆಗೇ ಇಲ್ವೇನೋ ಕರ್ನಾಟಕ ಅನ್ನೋ ರೀತಿಯೇ ವರ್ತಿಸ್ತಾ ಇದ್ದಾರೆ. ಅಂದರೆ ಭಾಳ ಖುಷಿಯಾಗಿ ನೀರು ಬಿಡ್ತಾ ಇದ್ದಾರೆ ಅವರು. ಅವರೇನೋ ಹೊಂದಾಣಿಕೆ ಮಾಡ್ಕೊಂಡಿರ್ಬೋದು ತಮಿಳ್ನಾಡು ಪಕ್ಷದ ಜೊತೆ, ಅದು ಅವರು ಕೆಟ್ಟ ಒಂದು ಇದು ತೀರ್ಮಾನ ಅವ್ರು ಮಾಡಿರುವಂಥದ್ದು. ಇದನ್ನು ನಾವು ಕಾವೇರಿ ಕ್ರಿಯಾ ಸಮಿತಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಖಂಡಿಸ್ತೀನಿ. ಅವರು ನಾಳೆ ನಡೆಯುವಂಥ 12ನೇ ತಾರೀಕು ಏನು ಒಂದು ಕಾವೇರಿ ನ್ಯಾಯಮಂಡಳಿ ಸಭೆ ಇದೆ, ಅದರಲ್ಲಿ ಅವ್ರು ಏನು ತೀರ್ಪು ಕೊಡ್ತಾರೆ ಅದು ನೋಡ್ಕೊಂಡು ನಮ್ಮ ಮುಂದಿನ ಹೋರಾಟವನ್ನು ನಾವು ದಸರಾದಲ್ಲೂ ಸ್ಟ್ರೈಕ್ ಮಾಡ್ತೀರಾ ಅಂತ ಸರ್? ತೀರ್ಮಾನ ಏನು ಇದಾಗಲಿಲ್ಲ ಅಲ್ಲ, ಏನೇ ಆದ್ರೂ ನಮ್ಮ ನಾಡಹಬ್ಬ ಮುಖ್ಯ ನನಗೆ. ಅಲ್ಲ, ದಸರಾ ದಿವಸನೂ ಸ್ಟ್ರೈಕ್ ಮಾಡ್ತೀರಾ ಅಂತ? ಅದೇ ರೀತಿ ಕಾವೇರಿ ನೀರು ವಿಚಾರನೂ ಮುಖ್ಯ, ನಾಡಹಬ್ಬನೂ ಮುಖ್ಯ. ಇದು ವರ್ಷಕ್ಕೆ ಒಂದ್ಸಲ ಬರುವಂಥದ್ದು ನಾಡಹಬ್ಬ ದಸರಾ. ಇದು ನಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಮಾಡುವಂಥ ಚಾಮುಂಡೇಶ್ವರಿ ನಮ್ಮ ಒಂದು ಧಾರ್ಮಿಕ ಹಬ್ಬನೇ ಅಂತ ನಾವು ತಿಳ್ಕೊಳ್ತೀವಿ. ಅದನ್ನು 90 ದಿವಸ ಕೈ ಬಿಡ್ತೀರಾ ಹಂಗಾರೆ ಪ್ರತಿಭಟನೆ ಇವತ್ತು ಮಾಡಲ್ಲ? ತೀರ್ಮಾನ ಮಾಡ್ತೀವಿ, ಸಭೆ ನಡೆಸ್ತೀವಿ, ನಾಳೆ ಏನು ನಡೆಯುತ್ತೆ ನೋಡಿಕೊಂಡು ಅದು ಮಾಡ್ತೀವಿ. ಯಾಕೆಂದರೆ ನಮಗೆ ನವರಾತ್ರಿ ಪ್ರಾರಂಭ ಆಗೋದು 15 ತಾರೀಕಿಂದ, ನಮಗೆ ಇನ್ನೂ 3 ದಿವಸ ಕಾಲಾವಕಾಶ ಇದೆ ತೀರ್ಮಾನ ತೊಗೊಳಕ್ಕೆ. ಮಾಡ್ತೀವಿ, ಏನಾಗಲಿ ದಸರಾ ದಿವಸ ಚಾಮುಂಡೇಶ್ವರಿದು ಜಂಬಸವಾರ ನಡೆಯುವಂಥ ಸಂದರ್ಭದಲ್ಲಿ ನಾವು ಅವತ್ತು ವಿಶ್ರಾಂತಿಯನ್ನು ನಾವು ಕೊಡಲಿಕ್ಕೆ ಬಯಸ್ತೀವಿ. ಇವತ್ತು ಆದರೂ ಸಭೆನೆಲ್ಲ ತೀರ್ಮಾನ ಇವತ್ತು ಯಾರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ? ಇವತ್ತು ನಮ್ಮ ರಾಜ್ಯ ಮಟ್ಟದ
ಕಸ್ತೂರಿ ಕನ್ನಡ ಪರ ಜನ ವೇದಿಕೆ ಅದು ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ, ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ನೀಲೇಶ್ ಗೌಡ್ರು ಅಂತ ಅವರ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು, ಮೈಸೂರು ನಗರದ ಪದಾಧಿಕಾರಿಗಳು ಎಲ್ಲ ಬಂದಿದ್ದಾರೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ಪರಿಷತ್ ಆ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ನಗರಾಧ್ಯಕ್ಷರು ಅವರು ಕೂಡ ಭಾಗವಹಿಸ್ತಾರೆ. ಅದೇ ರೀತಿ ಅಸಂಘಟಿತ ಕಾರ್ಮಿಕರ ಸಂಘ ಕೂಡ ಒಪ್ಪುಟ, ಈ ಮೂರು ಸಂಘದವರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಶಾಂತಿ ಏನ್ ಧರಣಿ ಅಂತ ಭಾಗವಹಿಸ್ತಾರೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.